ग्लोबल ऑनलाइन यूनिवर्सिटी फ्रेंड्स वीडियो ना केसेट 2015 नडेद पेपर वन पत्रिके 11 20 वर्गिन प्रश्न डिस्कस ना कळेद वीडियो 1 10 वर्गिन प्रश्न डिस्कस अदे फ्रेंड्स इल्ली क्वेश्चन्स गे होगुव मोदलु कर्नाटक सेट टेस्ट सीरीज 2020-21 क्रैश कोर्स नल्ली नावु निमगे प्रति फुल सिलेबस वीडियो लेक्चर्स अन्नु नीडुत्ता इद्दीवि इदर जोतेगे पेपर वन प्रिपरेशन गागि 40 मॉक टेस्ट गळन्नु नीडुत्ता इद्दीवि ई 40 मॉक टेस्ट गळ सॉल्यूशन PDF अन्नु निमगे नीडुत्तीवि इदर जोतेगे 1000 MCQ PDF ಅನ್ನು ಹೆಚ್ಚಿನ ಒಂದು ಪ್ರಿಪರೇಷನ್ ಗಾಗಿ ನೀಡ್ತಾ ಇದ್ದೀವಿ ಮತ್ತೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸ್ ಅನ್ನು ಕೂಡ ನಿಮಗೆ ನೀಡಲಾಗ್ತಾ ಇದೆ ಇದರ ಜೊತೆಗೆ 2015 ಇಂದ 2020 ತನಕ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಗಳನ್ನು ಸಾಲ್ವ್ ಮಾಡಿದೀವಿ ಈ ಎಲ್ಲ ಮೆಟೀರಿಯಲ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಅದು ಕೂಡ ಕೇವಲ 999 ರೂಪೀಸ್ ನಲ್ಲಿ ಈ ಒಂದು ಕ್ರ್ಯಾಶ್ ಕೋರ್ಸ್ ಗೆ ಸೇರಲು ನೀವು ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಬಹುದು ಅಥವಾ ಕಾಲ್ ಕೂಡ ಮಾಡಬಹುದು ಅದೇ ರೀತಿ ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯಿನ್ ಆಗಬಹುದು ಅಥವಾ ನೇರವಾಗಿ ವಾಟ್ಸ್ಆಪ್ ಗ್ರೂಪಿನ ಮೂಲಕನೂ ಕೂಡ ಜಾಯಿನ್ ಆಗಬಹುದು ಅದೇ ರೀತಿ ಇಲ್ಲಿ ಮೊದಲನೇ ಪ್ರಶ್ನೆ ಪ್ಯಾಟಿಕ್ ಸಂವಹನ ಎಂದರೆ ಆಪ್ಷನ್ ಎ ಸಂವಹನದ ಆರಂಭದ ಮಾತುಗಳು ಆಪ್ಷನ್ ಬಿ ಸಂವಹನದ ಅಂತಿಮ ಮಾತುಗಳು ಆಪ್ಷನ್ ಸಿ ಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು ಆಪ್ಷನ್ ಡಿ ಅಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು ಎಸ್ ಪ್ಯಾಟಿಕ್ ಕಮ್ಯುನಿಕೇಷನ್ ಮೀನ್ಸ್ ಆಪ್ಷನ್ ಎ ಓಪನಿಂಗ್ ರಿಮಾರ್ಕ್ಸ್ ಇನ್ ಕಮ್ಯುನಿಕೇಷನ್ ಆಪ್ಷನ್ ಬಿ ಕ್ಲೋಸಿಂಗ್ ರಿಮಾರ್ಕ್ಸ್ ಇನ್ ಕಮ್ಯುನಿಕೇಷನ್ ಆಪ್ಷನ್ ಸಿ ಅನದರ್ ನೇಮ್ ಫಾರ್ ಫಾರ್ಮಲ್ ಕಮ್ಯುನಿಕೇಷನ್ ಆಪ್ಷನ್ ಡಿ ಅನದರ್ ನೇಮ್ ಫಾರ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಓಪನಿಂಗ್ ರಿಮಾರ್ಕ್ಸ್ ಇನ್ ಕಮ್ಯುನಿಕೇಷನ್ ಇಸ್ ನೋನ್ ಆಸ್ ದಿ ಪ್ಯಾಟಿಕ್ ಕಮ್ಯುನಿಕೇಷನ್ ಫಾರ್ ಎಕ್ಸಾಂಪಲ್ ವೆನ್ ವಿ ಸೇ ಗುಡ್ ಮಾರ್ನಿಂಗ್ ವೆನ್ ವಿ ಗಿವ್ ಗ್ರೀಟಿಂಗ್ಸ್ ದೀಸ್ ಆರ್ ಆಲ್ ನೋನ್ ಆಸ್ ದಿ ಪ್ಯಾಟಿಕ್ ಕಮ್ಯುನಿಕೇಷನ್ ಪ್ಯಾಟಿಕ್ ಕಮ್ಯುನಿಕೇಷನ್ ಅಂತಂದರೆ ನಾವು ಯಾವುದೇ ರೀತಿ ಸಂವಹನ ಆರಂಭವನ್ನು ಮಾಡುವುದಕ್ಕಿಂತ ಮೊದಲು ಶುಭ ಮುಂಜಾನೆ ಅಂತ ಹೇಳ್ತೀವಲ್ಲ ಆ ರೀತಿ ಗ್ರೀಟಿಂಗ್ಸನ್ನು ಹೇಳ್ತೀವಿ ಇದಕ್ಕೆ ಏನಂತೀವಿ ನಾವು ಪ್ಯಾಟಿಕ್ ಕಮ್ಯುನಿಕೇಷನ್ ಅಂದರೆ ಸಂವಹನದ ಆರಂಭದ ಮಾತುಗಳು ಎಸ್ ಪ್ಯಾಟಿಕ್ ಕಮ್ಯುನಿಕೇಷನ್ ವಿ ಆಲ್ ಯೂಸ್ ಸಚ್ ಸ್ಮಾಲ್ ಸೀಮಿಂಗ್ಲಿ ಮೀನಿಂಗ್ಲೆಸ್ ಎಕ್ಸ್ಪ್ರೆಷನ್ಸ್ ಟು ಮೇಂಟೈನ್ ಅ ಕಂಫರ್ಟೇಬಲ್ ರಿಲೇಷನ್ ಬಿಟ್ವೀನ್ ಪೀಪಲ್ ವಿದೌಟ್ ಇನ್ವಾಲ್ವಿಂಗ್ ಎನಿ ಫ್ಯಾಕ್ಚುವಲ್ ಕಂಟೆಂಟ್ ಫಾರ್ ಎಕ್ಸಾಂಪಲ್ ವೆನ್ ವಿ ಸೇ ಗುಡ್ ಮಾರ್ನಿಂಗ್ ಹಲೋ ಹಾಯ್ ನೈಸ್ ನೈಸ್ ಡೇ ಗುಡ್ ಡೇ ಗ್ರೀಟಿಂಗ್ಸ್ ಎಸ್ ಆ್ಯಂಡ್ ಕಮೆಂಟ್ಸ್ ದೀಸ್ ಆರ್ ಆಲ್ ನೋನ್ ಆಸ್ ದಿ ಪ್ಯಾಟಿಕ್ ಕಮ್ಯುನಿಕೇಷನ್ ಯಾವಾಗ ನಾವು ಜನರಿಗೆ ಗ್ರೀಟಿಂಗ್ಸನ್ನು ನೀಡ್ತೀವಿ ಹಾಯ್ ಅಂತ ಹೇಳ್ತೀವಿ ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀವಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ ಇವಕ್ಕೆಲ್ಲ ನಾವು ಏನಂತೀವಿ ಪ್ಯಾಟಿಕ್ ಕಮ್ಯುನಿಕೇಷನ್ ಎಸ್ ಕ್ವೆಶನ್ ನಂಬರ್ 12 ಪಾಪ್ಯುಲರ್ ಕಲ್ಚರ್ ರೆಫರ್ಸ್ ಟು ಆಪ್ಷನ್ ಎ ಕ್ಲಾಸ್ ಕಲ್ಚರ್ ಆಪ್ಷನ್ ಬಿ ಮಾಸ್ ಕಲ್ಚರ್ ಆಪ್ಷನ್ ಸಿ ವರ್ಕರ್ಸ್ ಕಲ್ಚರ್ ಆಪ್ಷನ್ ಡಿ ವಲ್ಗರ್ ಕಲ್ಚರ್ ಜನಪ್ರಿಯ ಸಂಸ್ಕೃತಿ ಎಂದರೆ ವರ್ಗ ಸಂಸ್ಕೃತಿ ಸಮೂಹ ಸಂಸ್ಕೃತಿ ಮಧ್ಯಮ ವರ್ಗ ಸಂಸ್ಕೃತಿ ಅಶ್ಲೀಲ ಸಂಸ್ಕೃತಿ ಎಸ್ ಪಾಪ್ಯುಲರ್ ಕಲ್ಚರ್ ಮೀನ್ಸ್ ಇಟ್ ಈಸ್ ನೋನ್ ಆಸ್ ದಿ ಮಾಸ್ ಕಲ್ಚರ್ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜನಪ್ರಿಯ ಸಂಸ್ಕೃತಿಯನ್ನು ನಾವು ಏನಂತ ಕರಿತೀವಿ ಸಮೂಹ ಸಂಸ್ಕೃತಿ ಅಂತ ಕರಿತೀವಿ ಕ್ವೆಶನ್ ನಂಬರ್ 13 ಟೂ ಸ್ಟೇಟ್ಮೆಂಟ್ಸ್ 1 and 2 ಗಿವನ್ ಬಿಲೋ ಆರ್ ಫಾಲೋಡ್ ಬೈ ಟೂ ಕನ್ಕ್ಲೂಷನ್ಸ್ ಆ್ಯಂಡ್ ಯು ಹ್ಯಾವ್ ಟು ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ವಿಚ್ ಆಫ್ ದ ಗಿವನ್ ಕನ್ಕ್ಲೂಷನ್ಸ್ ಲಾಜಿಕಲಿ ಫಾಲೋಸ್ ಫ್ರಮ್ ದಿ ಗಿವನ್ ಸ್ಟೇಟ್ಮೆಂಟ್ಸ್ ಎಸ್ ಇಲ್ಲಿ ಎರಡು ಹೇಳಿಕೆಗಳನ್ನು ನಿಮಗೆ ನೀಡಿದ್ದಾರೆ ನಂತರ ಅವುಗಳಿಗೆ ಎರಡು ನಿರ್ಧಾರಕಗಳನ್ನು ನೀಡಿದ್ದಾರೆ ನೀವು ಹೇಳಿಕೆಗಳನ್ನು ಸರಿ ಎಂದು ಪರಿಗಣಿಸಿ ಯಾವ ನಿರ್ಧಾರಗಳು ಹೇಳಿಕೆಗೆ ಅನುಗುಣವಾಗಿ ತರ್ಕಬದ್ಧವಾಗಿವೆ ಎಂಬುದನ್ನು ನಾವಿಲ್ಲಿ ಡಿಸೈಡ್ ಮಾಡಬೇಕಾಗಿದೆ ಸ್ಟೇಟ್ಮೆಂಟ್ 1 ಈಸ್ ಸಮ್ ಪೇಸ್ಟ್ರೀಸ್ ಆರ್ ಟಾಪೀಸ್ ಕೆಲವು ಕೇಕ್ಗಳು ಮಿಠಾಯಿಗಳಾಗಿರುತ್ತವೆ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ ಟಾಪೀಸ್ ಆರ್ ಚಾಕೊಲೇಟ್ಸ್ ಎಲ್ಲ ಮಿಠಾಯಿಗಳು ಚಾಕ್ಲೇಟ್ಗಳಾಗಿರ್ತವೆ ಕನ್ಕ್ಲೂಷನ್ ಆಪ್ಷನ್ ಎ ಸಮ್ ಚಾಕ್ಲೇಟ್ಸ್ ಆರ್ ಟಾಪೀಸ್ ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿರ್ತವೆ ಆಪ್ಷನ್ ಬಿ ಸಮ್ ಟಾಪೀಸ್ ಆರ್ ನಾಟ್ ಪೇಸ್ಟ್ರೀಸ್ ಕೆಲವು ಮಿಠಾಯಿಗಳು ಕೇಕ್ಗಳಾಗಿರುವುದಿಲ್ಲ ಎಸ್ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್ ಸೊ ಲೆಟಸ್ ಟ್ರೈ ಟು ಸಾಲ್ವ್ ಇಟ್ ಬೈ ಯೂಸಿಂಗ್ ವೆನ್ ಡೈಗ್ರಾಮ್ ಹಿಯರ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ ಟಾಪೀಸ್ ಆರ್ ಚಾಕೊಲೇಟ್ಸ್ ರೈಟ್ ಎಲ್ಲ ಮಿಠಾಯಿಗಳು ಕೂಡ ಚಾಕ್ಲೇಟ್ಗಳಾಗಿವೆ ಸೊ ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್ ಸಿ ದೀಸ್ ಆರ್ ದಿ ಟಾಪೀಸ್ ದಿ ಸರ್ಕಲ್ ರಿಪ್ರೆಸೆಂಟ್ಸ್ ಟಾಪೀಸ್ ಈ ಒಂದು ಸರ್ಕಲ್ ಟಾಪೀಸ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್ ಏನು ಹೇಳ್ತಾ ಇದ್ದಾರೆ ಅವರು ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್ ಎಲ್ಲ ಟಾಪೀಸ್ ಕೂಡ ಏನಾಗಿವೆ ಚಾಕ್ಲೇಟ್ಗಳಾಗಿವೆ ಸೊ ಈ ರೀತಿ ಒಂದು ಡಯಾಗ್ರಾಮನ್ನು ತೆಗಿತೀವಿ ಯಾಕಂದರೆ ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್ ದೆನ್ ಫಸ್ಟ್ ಸ್ಟೇಟ್ಮೆಂಟ್ ಸಮ್ ಪೇಸ್ಟ್ರೀಸ್ ಆರ್ ಟಾಪೀಸ್ ಕೇವಲ ಕೆಲವು ಮಿಠಾಯಿಗಳು ಮಾತ್ರ ಏನಾಗಿವೆ ಚಾಕ್ಲೇಟ್ಗಳಾಗಿವೆ ಸಮ್ ಪೇಸ್ಟ್ರೀಸ್ ಆರ್
टॉपीज, सो सम पेस्ट्रीज आर टॉपीज, यस दिस सर्कल रिप्रेजेंट्स पेस्ट्रीज, यस नाउ अकॉर्डिंग टू दिस लेट अस रीड द कंक्लूजन्स, ಈ ಒಂದು ಡಯಾಗ್ರಾಮ್ನ ಆಧಾರದ ಮೇಲೆ ನಾವು ಈ ನಿರ್ಧಾರಕಗಳನ್ನು ಓದಿ ಆನ್ಸರನ್ನು ಫೈಂಡ್ ಮಾಡಬೇಕಾಗ್ತದೆ. ಮೊದಲನೇದೇನಿದೆ ಇಲ್ಲಿ, ಸಮ್ ಚಾಕೊಲೇಟ್ಸ್ ಆರ್ ಟಾಪೀಸ್, ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿವೆ. ಸೊ ಸಮ್ ಟಾಪ್ ಸಮ್ ಚಾಕೊಲೇಟ್ಸ್ ಆರ್ ಟಾಪೀಸ್, ಎಸ್ ಇಯರ್ ಆಲ್ ಟಾಪೀಸ್ ಆರ್ ಚಾಕ್ಲೇಟ್ಸ್, ರೈಟ್, ಆಲ್ ಟಾಪೀಸ್ ಆರ್ ಚಾಕ್ಲೇಟ್, ಇಟ್ ಮೀನ್ಸ್ ದ್ಯಾಟ್ ಸಮ್ ಚಾಕ್ಲೇಟ್ಸ್ ಆರ್ ಟಾಪೀಸ್. ಸೊ ಮೊದಲನೇ ಸೆಂಟೆನ್ಸ್ ಏನಿದೆ ಕರೆಕ್ಟ್ ಆಗಿದೆ. ಇಲ್ಲಿ ಟಿ ಅಂತಂತಂದರೆ ಟಾಪಿ ಅಂದರೆ ಟಾಪೀಸ್ ಅಂತಂದರೆ ಮಿಠಾಯಿಗಳು, ಸಿ ಅಂದರೆ ಚಾಕ್ಲೇಟ್. ಇಲ್ಲಿ ಏನು ಬರೆದಿದ್ದಾರೆ ಅವರು, ಎಲ್ಲ ಮಿಠಾಯಿಗಳು ಚಾಕ್ಲೇಟ್ಗಳಾಗಿವೆ, ಹೌದಲ್ಲ, ಎಲ್ಲ ಮಿಠಾಯಿಗಳು ಚಾಕ್ಲೇಟ್ಗಳಾಗಿವೆ, ಹಾಗಾದರೆ ಕೆಲವು ಚಾಕ್ಲೇಟ್ಗಳು ಮಿಠಾಯಿಗಳಾಗಿರಲೇಬೇಕು, ರೈಟ್. ಸಮ್ ಚಾಕ್ಲೇಟ್ಸ್ ಆರ್ ಟಾಪೀಸ್, ದಿಸ್ ಸರ್ಕಲ್ ರಿಪ್ರೆಸೆಂಟ್ ಟಾಪೀಸ್ ಆ್ಯಂಡ್ ದಿಸ್ ಬಿಗ್ ಸರ್ಕಲ್ ರಿಪ್ರೆಸೆಂಟ್ ಚಾಕ್ಲೇಟ್ಸ್, ಸಮ್ ಚಾಕ್ಲೇಟ್ಸ್ ಆರ್ ಟಾಪೀಸ್, ರೈಟ್, ಸಮ್ ಸಮ್ ಸಾರಿ ಆಲ್ ದ ಟಾಪೀಸ್ ಆರ್ ಚಾಕ್ಲೇಟ್ಸ್, ಇಟ್ಸ್ ಇಟ್ ಮೀನ್ಸ್ ಸಮ್ ಚಾಕ್ಲೇಟ್ಸ್ ಆರ್ ಟಾಪೀಸ್. ಸೊ ಕನ್ಕ್ಲೂಜನ್ ಒನ್ ಇಸ್ ಕರೆಕ್ಟ್ ಇಯರ್, ಎಸ್ ಕನ್ಕ್ಲೂಜನ್ ಎ ಏನಾಗಿದೆ ಇಲ್ಲಿ ಸರಿಯಾಗಿದೆ, ನೋ ಡೌಟ್. ಲೆಟ್ ಅಸ್ ರೀಡ್ ಕನ್ಕ್ಲೂಜನ್ ಬಿ, ಸಮ್ ಟಾಪೀಸ್ ಆರ್ ನಾಟ್ ಪೇಸ್ಟ್ರೀಸ್, ಸಮ್ ಟಾಪೀಸ್ ಆರ್ ನಾಟ್ ಪೇಸ್ಟ್ರೀಸ್, ಬಟ್ ವಾಟ್ ದಿಸ್ ಡಯಾಗ್ರಾಮ್ ಇಸ್ ಸೇಯಿಂಗ್ ಇಯರ್, ದಿಸ್ ಏರಿಯಾ ರಿಪ್ರೆಸೆಂಟ್ಸ್ ಟಾಪೀಸ್ ವಿಚ್ ಆರ್ ಆಲ್ಸೋ ಪೇಸ್ಟ್ರೀಸ್, ಇಟ್ ಮೀನ್ಸ್ ಸಮ್ ಟಾಪೀಸ್ ಆರ್ ಪೇಸ್ಟ್ರೀಸ್, ಬಟ್ ವಾಟ್ ಇಟ್ ದ ಕನ್ಕ್ಲೂಷನ್ ಇಸ್ ಸೇಯಿಂಗ್ ಇಯರ್, ಸಮ್ ಟಾಪೀಸ್ ಆರ್ ನಾಟ್ ಪೇಸ್ಟ್ರೀಸ್, ಬಟ್ ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್ ದಿಸ್ ಏರಿಯಾ ರಿಪ್ರೆಸೆಂಟ್ಸ್ ಟಾಪೀಸ್ ವಿಚ್ ಆರ್ ಆಲ್ಸೋ ಪೇಸ್ಟ್ರೀಸ್. ಸೊ ಕನ್ಕ್ಲೂಷನ್ ಟು ವಿಲ್ ನಾಟ್ ಫಾಲೋ ಇಯರ್, ಇಟ್ ಈಸ್ ರಾಂಗ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಓನ್ಲಿ ಕನ್ಕ್ಲೂಷನ್ ಎ ಈಸ್ ಫಾಲೋವಿಂಗ್. ಎಸ್, ಕೆಲವು ಮಿಠಾಯಿಗಳು ಕೇಕ್ಗಳಾಗಿರುವುದಿಲ್ಲ ಎಂಬುದು ತಪ್ಪಾಗಿದೆ, ಯಾಕಂದ್ರೆ ಈ ಏರಿಯಾ ಏನಿದೆ ಅಲ್ಲ, ಇವು ಎಂಥ ಮಿಠಾಯಿಗಳನ್ನು ತೋರಿಸ್ತಾ ಇದೆ, ಮಿಠಾಯಿ ಮತ್ತು ಕೇಕ್ ಎರಡೂ ಇದೆ ಈ ಏರಿಯಾ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕೆಲವು ಮಿಠಾಯಿಗಳು ಕೇಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಕೇವಲ ನಿರ್ಧಾರ ಎ ಸರಿಯಾಗಿದೆ, ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್ ಹಿಯರ್. ಕ್ವೆಶನ್ ನಂಬರ್ 14, ಇನ್ ದ ಫಾಲೋವಿಂಗ್ ಕ್ವೆಶನ್ ಅ ಸ್ಟೇಟ್ಮೆಂಟ್ ಈಸ್ ಫಾಲೋಡ್ ಬೈ ಟೂ ಅಸಂಪ್ಷನ್ಸ್, 192 ಆ್ಯಂಡ್ ಅಸಂಪ್ಷನ್ ಇಸ್ ಸಮಥಿಂಗ್ ಸಪೋಸ್ಡ್ ಆರ್ ಟೇಕನ್ ಫಾರ್ ಗ್ರಾಂಟೆಡ್, ಕನ್ಸಿಡರ್ ದ ಸ್ಟೇಟ್ಮೆಂಟ್ ಆ್ಯಂಡ್ ದ ಫಾಲೋವಿಂಗ್ ಅಸಂಪ್ಷನ್ಸ್ ಆ್ಯಂಡ್ ಡಿಕೋಡ್ ವಿಚ್ ಆಫ್ ದ ಫಾಲೋವಿಂಗ್ ಅಸಂಪ್ಷನ್ಸ್ ಈಸ್ ಇಂಪ್ಲಿಸಿಟ್ ಇನ್ ದ ಸ್ಟೇಟ್ಮೆಂಟ್. ಸೊ ಲೆಟ್ ಅಸ್ ರೀಡ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ಸ್, ಬೇಸ್ಡ್ ಆನ್ ದೀಸ್ ಅಸಂಪ್ಷನ್ಸ್ ಯು ಹ್ಯಾವ್ ಟು ಚೂಸ್ ವಿಚ್ ಅಸಂಪ್ಷನ್ ಈಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದಿ ಸ್ಟೇಟ್ಮೆಂಟ್. ವಾಟ್ ದ ಸ್ಟೇಟ್ಮೆಂಟ್ ಈಸ್ ಸೇಯಿಂಗ್ ಹಿಯರ್, ಯು ಆರ್ ಅಪಾಯಿಂಟೆಡ್ ಆ್ಯಸ್ ಅನ್ ಎಡಿಟರ್ ವಿತ್ ಅ ಪ್ರೊಬೇಷನ್ ಪೀರಿಯಡ್ ಆಫ್ 1 year ಆ್ಯಂಡ್ ಯುವರ್ ಪರ್ಫಾರ್ಮೆನ್ಸ್ ವಿಲ್ ಬಿ ರಿವ್ಯೂಡ್ ಆಟ್ ದ ಎಂಡ್ ಆಫ್ ದ ಪೀರಿಯಡ್ ಆಫ್ ದಿ ಕನ್ಫರ್ಮೇಷನ್, ಅ ಲೈನ್ ಇನ್ ಆ್ಯನ್ ಅಪಾಯಿಂಟ್ಮೆಂಟ್ ಲೆಟರ್. ಎಸ್, ಐ ಹೋಪ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ವೆನ್ ವಿ ಗೋ ಫಾರ್ ಎ ವೆನ್ ಯು ಗೋ ಫಾರ್ ಎ ಜಾಬ್, ಎಸ್ ವೆನ್ ವಿ ಗೆಟ್ ಎನ್ ಅಪಾಯಿಂಟ್ಮೆಂಟ್ ಲೆಟರ್ ವಿ ವಿಲ್ ಸಿ ದಿಸ್ ಲೈನ್. ಎಸ್, ವೆನ್ ವಿ ವಾಟ್ ದ ಸ್ಟೇಟ್ಮೆಂಟ್ ಈಸ್ ಸೇಯಿಂಗ್ ಇಯರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್ ಕೇರ್ಫುಲಿ. ಎಸ್, ಯು ಆರ್ ಅಪಾಯಿಂಟೆಡ್ ಆ್ಯಸ್ ಅನ್ ಎಡಿಟರ್ ವಿತ್ ಅ ಪ್ರೊಬೇಷನ್ ಪೀರಿಯಡ್ ಆಫ್ 1 year. ಎಸ್, ನೌ ಯು ಆರ್ ನೌ ಹಿಯರ್ ದ ಪರ್ಸನ್ ಈಸ್ ಅಪಾಯಿಂಟೆಡ್ ಫಾರ್ 1 year. 1 year ಪ್ರೊಬೇಷನರಿ ಪೀರಿಯಡ್, 1 year ಹಿ ಹ್ಯಾಸ್ ಟು ವರ್ಕ್ ಆ್ಯಸ್ ಇನ್ ದ ಪ್ರೊಬೇಷನರಿ ಪೀರಿಯಡ್ ಆ್ಯಂಡ್ ಹಿ ಹ್ಯಾಸ್ ಅಪಾಯಿಂಟೆಡ್ ಆ್ಯಸ್ ಅನ್ ಎಡಿಟರ್ ಆ್ಯಂಡ್ ಯುವರ್ ಪರ್ಫಾರ್ಮೆನ್ಸ್ ವಿಲ್ ಬಿ ರಿವ್ಯೂಡ್ ಅಟ್ ದ ಎಂಡ್ ಆಫ್ ದಿ ಪೀರಿಯಡ್ ಆಫ್ ದಿ ಕನ್ಫರ್ಮೇಷನ್. ಎಸ್, ಆಫ್ಟರ್ 1 year ಈಸ್ ಪರ್ಫಾರ್ಮೆನ್ಸ್ ವಿಲ್ ಬಿ ರಿವ್ಯೂಡ್ ಆ್ಯಂಡ್ ಕನ್ಫರ್ಮ್, ಬಿಫೋರ್ ಕನ್ಫರ್ಮೇಷನ್ ದೇ ವಿಲ್ ರಿವ್ಯೂ ಈಸ್ ಈಸ್ ವರ್ಕ್ ಎಟ್ ದ ಎಂಡ್ ಆಫ್ ದಿ ಪ್ರೊಬೇಷನರಿ ಪೀರಿಯಡ್. ಸೊ ವಾಟ್ ಅಸಂಪ್ಷನ್ ಈಸ್ ಸೇಯಿಂಗ್ ನೌ, ಅಸಂಪ್ಷನ್ 1 ಈಸ್ ದಿ ಪರ್ಫಾರ್ಮೆನ್ಸ್ ಆಫ್ ಆ್ಯನ್ ಇಂಡಿವಿಜುವಲ್ ಜನರಲಿ ಈಸ್ ನಾಟ್ ನೋನ್ ಅಟ್ ದ ಟೈಮ್ ಆಫ್ ದಿ ಅಪಾಯಿಂಟ್ಮೆಂಟ್ ಆಫರ್. ಎಸ್, ರೈಟ್, ವೈ ದೇ ಆರ್ ಸೇಯಿಂಗ್ ದಿಸ್ ಲೈನ್, ಯು ಆರ್ ಅಪಾಯಿಂಟೆಡ್ ಆ್ಯಸ್ ಅನ್ ಎಡಿಟರ್ ವಿತ್ ಪ್ರೊಬೇಷನ್ ಪೀರಿಯಡ್ ಆಫ್ 1 year ಆ್ಯಂಡ್ ಯುವರ್ ಪರ್ಫಾರ್ಮೆನ್ಸ್ ವಿಲ್ ಬಿ ರಿವ್ಯೂಡ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್. ವೈ ದೇ ಆರ್ ಸೇಯಿಂಗ್ ಲೈಕ್ ದ್ಯಾಟ್, ಬಿಕಾಸ್ ದೇ ಡೋಂಟ್ ನೋ ದ ಪರ್ಸನ್ ಹೂ ಈಸ್ ರಿಕ್ರೂಟಿಂಗ್, ದ ರಿಕ್ರೂಟರ್ ಡೋಂಟ್ ನೋ ಅಬೌಟ್ ದಿ performance of an individual. So the performance of an individual generally is not known at the time of the appointment offer. So yes, this is correct, assumption 1 is also correct here. Then what assumption 2 is saying here,
Generally, an individual tries to prove his worth in the probation period. This is also true. Individual, the person who is going to work in that company, he will try to prove himself worth. This is also true here. So here, I think both the assumptions are implicit here. Yes, option D. Both the assumptions are implicit. Option D is the right answer. ಏನಿದೆ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆಗೆ ಏನು ಮಾಡಿದ್ದಾರೆ ಎರಡು ಊಹೆಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಕೆಳಗಿನ ಹೇಳಿಕೆ ಊಹೆಗಳನ್ನು ನೋಡಿ ಯಾವ ಊಹೆ ಹೇಳಿಕೆಯಲ್ಲಿ ಸೂಚ್ಯವಾಗಿದೆ ಎಂಬುದನ್ನು ತಿಳಿಸಬೇಕಾಗಿದೆ. ಹೇಳಿಕೆ ಏನಿದೆ, ನೀವು ಒಂದು ವರ್ಷದ ಪರೀಕ್ಷಣಾ ಸಂಪಾದಕರಾಗಿ ನಿಯುಕ್ತರಾಗಿದ್ದೀರಾ ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ದೃಢೀಕರಣದ ಅವಧಿಯ ಕೊನೆಗೆ ಪರಿಶೀಲಿಸಲಾಗುತ್ತದೆ. ನೇಮಕಾತಿ ಪತ್ರದ ಒಂದು ಸಾಲು. ಎಸ್, ನಾವು ಕೂಡ ಯಾವಾಗ ಅಪಾಯಿಂಟ್ಮೆಂಟ್ ಲೆಟರ್ ತಗೋತೀವಿ ಈ ರೀತಿ ಒಂದು ಲೈನ್ ಇರ್ತದೆ. ಓಕೆ, ನೀವು ಒಂದು ವರ್ಷದವರೆಗೆ ಪ್ರೊಬೇಷನರಿ ಪೀರಿಯಡ್ನಲ್ಲಿ ವರ್ಕ್ ಮಾಡಬೇಕಾಗ್ತದೆ. ಆ ನಂತರ ಪ್ರೊಬೇಷನರಿ ಪೀರಿಯಡ್ ಮುಗಿದ ನಂತರ ನಿಮ್ಮ ಕಾರ್ಯದಕ್ಷತೆಯನ್ನು ನೋಡಿ ನಿಮ್ಮನ್ನು ಪರ್ಮನೆಂಟ್ ಮಾಡಬೇಕು ಅಥವಾ ಇಲ್ಲವೋ ಎಂಬುದನ್ನು ಪರಿಶೀಲಿಸಲಾಗ್ತದೆ ಅಂತ ಒಂದು ಸಾಲನ್ನು ಬರೆದಿದ್ದಾರೆ. ಯಾಕೆ ಹೀಗೆ ಬರೆದಿದ್ದಾರೆ ಅಂತಂದರೆ, ಮೊದಲನೇ ಊಹೆ ಏನಿದೆ, ಒಬ್ಬ ವ್ಯಕ್ತಿಯ ಕಾರ್ಯಕ್ಷಮತೆ ನೇಮಕಾತಿಯ ವೇಳೆ ಸರಿಯಾಗಿ ತಿಳಿದಿರುವುದಿಲ್ಲ. ಇಲ್ಲಿ ಯಾವ ವ್ಯಕ್ತಿ ಅಪಾಯಿಂಟ್ ಮಾಡ್ಕೋತಾ ಇದ್ದಾನಲ್ಲ, ಅವನಿಗೆ ಅಪಾಯಿಂಟ್ ಆಗ್ತಾ ಇರೋ ವ್ಯಕ್ತಿಯ ಬಗ್ಗೆ ಸರಿಯಾಗಿ ತಿಳಿದಿರುವುದಿಲ್ಲ, ಸರಿಯಾಗಿದೆ. ಅದೇ ರೀತಿ ಸೆಕೆಂಡ್ ಊಹೆ ಏನು ಹೇಳ್ತಾ ಇದೆ, ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಪರೀಕ್ಷಣಾ ಅವಧಿಯಲ್ಲಿ ತನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಯತ್ನಿಸ್ತಾನೆ. ಹೌದಲ್ಲ, ಪ್ರೊಬೇಷನರಿ ಪೀರಿಯಡ್ನಲ್ಲಿ ನಾವೆಲ್ಲ ಸರಿಯಾಗಿ ಯಾವುದೇ ಹೆಚ್ಚಿನ ತಪ್ಪುಗಳನ್ನು ಮಾಡದೆ ವರ್ಕ್ ಮಾಡ್ತೀವಿ. ಇದು ಕೂಡ ಸರಿಯಾಗಿದೆ. ಹೀಗಾಗಿ ಆಪ್ಷನ್ ಡಿ, ಎರಡು ಊಹೆಗಳು ಕೂಡ ಸೂಚ್ಯವಾಗಿವೆ. ಎಸ್, ಕ್ವಶನ್ ನಂಬರ್ 15. ದ ಕ್ವಶನ್ ಬಿಲೋ ಈಸ್ ಫಾಲೋಡ್ ಬೈ ಟೂ ಆರ್ಗ್ಯುಮೆಂಟ್ಸ್ 1 and 2. ಡಿಸೈಡ್ ವಿಚ್ ಆಫ್ ದ ಆರ್ಗ್ಯುಮೆಂಟ್ಸ್ ಈಸ್ ಸ್ಟ್ರಾಂಗ್ ಆ್ಯಂಡ್ ವಿಚ್ ಈಸ್ ವೀಕ್. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಾಮ್ ದ ಗಿವನ್ ಬಿಲೋ. ಸ್ಟೇಟ್ಮೆಂಟ್ ಈಸ್, ಶುಡ್ ದೇರ್ ಬಿ ಅ ಸೀಲಿಂಗ್ ಆನ್ ದ ಸ್ಯಾಲರಿ ಆಫ್ ಟಾಪ್ ಎಕ್ಸಿಕ್ಯೂಟಿವ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್ ಇನ್ ಅವರ್ ಕಂಟ್ರಿ. ಎಸ್, ದ ಸ್ಟೇಟ್ಮೆಂಟ್ ಈಸ್, ರೀಡ್ ಇಟ್ ಕೇರ್ಫುಲಿ. ಶುಡ್ ದೇರ್ ಬಿ ಅ ಸೀಲಿಂಗ್ ಆನ್ ದ ಸ್ಯಾಲರಿ ಆಫ್ ಟಾಪ್ ಎಕ್ಸಿಕ್ಯೂಟಿವ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್ ಇನ್ ಅವರ್ ಕಂಟ್ರಿ. ಎಸ್, ಇನ್ ಅವರ್ ಇನ್ ಮಲ್ಟಿನ್ಯಾಷನಲ್ ಕಂಪನೀಸ್, ವೆದರ್ ದ ಸೀಲಿಂಗ್ ಆನ್ ಅ ಸ್ಯಾಲರಿ ಆಫ್ ಟಾಪ್ ಎಕ್ಸಿಕ್ಯೂಟಿವ್ ಈಸ್ ಇಟ್ ಗುಡ್. ಓಕೆ, ಆರ್ಗ್ಯುಮೆಂಟ್ಸ್ ಆರ್ ಎಸ್, ಅದರ್ವೈಸ್ ಇಟ್ ವಿಲ್ ಲೀಡ್ ಟು ಅನ್ಹೆಲ್ದಿ ಕಾಂಪಿಟೀಷನ್ ಆ್ಯಂಡ್ ಕಂಪ್ಯಾರಿಸನ್ ಆ್ಯಂಡ್ ಅವರ್ ಓನ್ ಇಂಡಸ್ಟ್ರಿ ವುಡ್ ನಾಟ್ ಬಿ ಏಬಲ್ ಟು ವಿತ್ ಸ್ಟ್ಯಾಂಡ್ ದ್ಯಾಟ್. ಎಸ್, ದೀಸ್ ಸೀಲಿಂಗ್ ಆನ್ ಸ್ಯಾಲರಿ ಇಸ್ ಎಸೆನ್ಷಿಯಲ್ ಬಿಕಾಸ್ ಇಟ್ ವುಡ್ ಲೀಡ್ ಟು ಅದರ್ವೈಸ್ ಇಟ್ ವಿಲ್ ಲೀಡ್ ಟು ಅನ್ಹೆಲ್ದಿ ಕಾಂಪಿಟೀಷನ್ ಆ್ಯಂಡ್ ಕಂಪ್ಯಾರಿಸನ್ ಆ್ಯಂಡ್ ಅವರ್ ಓನ್ ಇಂಡಸ್ಟ್ರಿ ವುಡ್ ನಾಟ್ ಬಿ ಏಬಲ್ ಟು ವಿತ್ ಸ್ಟ್ಯಾಂಡ್ ದ್ಯಾಟ್. ಆ್ಯಂಡ್ ದ ಸೆಕೆಂಡ್ ಆರ್ಗ್ಯುಮೆಂಟ್ ಈಸ್ ನೋ, ವಿತ್ ದ ಅಸೆಂಟ್ ಆಫ್ ಲಿಬರಲೈಸೇಷನ್ ಆಫ್ ಆ್ಯನ್ ಇಕಾನಮಿ ಎನಿ ಸಚ್ ಮೂವ್ ವುಡ್ ಬಿ ಕೌಂಟರ್ ಪ್ರೊಡಕ್ಟಿವ್. ಒನ್ಸ್ ದ ಇಕಾನಮಿ ಪಿಕ್ಸ್ ಅಪ್ ದಿಸ್ ಡಿಸ್ಪ್ಯಾರಿಟಿ ವಿಲ್ ಬಿ ರೆಡ್ಯೂಸ್ಡ್. ಹಿಯರ್ ಫೋರ್ ಆಪ್ಷನ್ಸ್ ಆರ್ ಗಿವನ್ ಹಿಯರ್. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ, ಬೋತ್ ದ ಆರ್ಗ್ಯುಮೆಂಟ್ಸ್ ಆರ್ ಸ್ಟ್ರಾಂಗ್ ಹಿಯರ್. ಎಸ್, ಬೋತ್ ಆರ್ ಕರೆಕ್ಟ್ ಹಿಯರ್. ಸೊ ಬೋತ್ ದ ಆರ್ಗ್ಯುಮೆಂಟ್ಸ್ ಆರ್ ಸ್ಟ್ರಾಂಗ್. ಎಸ್, ಇಲ್ಲಿ ಹೇಳಿಕೆ ಏನಿದೆ, ನಮ್ಮ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಹಿರಿಯ ನಿರ್ವಾಹಕರ ಸಂಬಳದ ಮೇಲೆ ಮಿತಿ ಇರಬೇಕೇ? ಮೊದಲನೇ ವಾದ ಏನು ಹೇಳ್ತಾ ಇದೆ, ಹೌದು ಮಿತಿ ಇರಬೇಕು, ಇಲ್ಲವಾದರೆ ಅನಾರೋಗ್ಯಕರ ಸ್ಪರ್ಧೆ ಆಗ್ತದೆ, ಹೋಲಿಕೆಯೇ ಕಾರಣವಾಗ್ತದೆ, ಮತ್ತು ಉದ್ಯಮಕ್ಕೆ ಇದನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದಂತಾಗ್ತದೆ. ಇದು ಕೂಡ ಸರಿಯಾಗಿದೆ. ಎರಡನೇ ವಾದ ಏನು ಹೇಳ್ತಾ ಇದೆ, ಇಲ್ಲ, ಆರ್ಥಿಕ ಉದಾರೀಕರಣದ ಆರೋಹಣ ಶೈಲಿಯಲ್ಲಿ ಅಂತಹ ಯಾವುದೇ ನಡತೆಯನ್ನು ಪ್ರತಿ ಉತ್ಪಾದಕ ಎಂದು ತಿಳಿಯಲಾಗುವುದು. ಆರ್ಥಿಕತೆ ಮುಂದುವರೆದಲ್ಲಿ ಈ ಸಮಾನತೆ ಕಡಿಮೆಯಾಗುತ್ತದೆ. ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ, ಸರಿಯಾಗಿದೆ. ಎರಡೂ ವಾದಗಳು ಕೂಡ ಪ್ರಬಲವಾಗಿವೆ. ಕ್ವಶನ್ ನಂಬರ್ 16. ಅಮಂಗ್ ದ ಫೋರ್ ಟರ್ಮ್ಸ್ ಮಾರ್ಕ್ಡ್ ಎ ಟು ಡಿ, ತ್ರೀ ಟರ್ಮ್ಸ್ ಆರ್ ಸಿಮಿಲರ್, ಫೈಂಡ್ ಒನ್ ಈಸ್ ಡಿಸ್ಸಿಮಿಲರ್. ಸಿಲ್ವರ್ ಕಲರ್ಡ್ ಪ್ಲಾಸ್ಟಿಕ್, ಸಿಲ್ವರ್, ಕಾರ್ಕ್, ವುಡ್. ಈ ಕೆಳಗಿನ ನಾಲ್ಕು ಎಯಿಂದ ಡಿ ಪದಗಳಲ್ಲಿ ಒಂದು ಭಿನ್ನವಾಗಿದೆ, ಅದು ಯಾವುದೆಂದು ಗುರುತಿಸಿ. ಬೆಳ್ಳಿ ಬಣ್ಣದ ಪ್ಲಾಸ್ಟಿಕ್, ಬೆಳ್ಳಿ, ಬಿರಡೆ, ಮರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಿಲ್ವರ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಬೆಳ್ಳಿ ಎಂಬುದೇನಾಗಿದೆ, ಸರಿಯಾದ ಉತ್ತರವಾಗಿದೆ. ಫೈವ್. ಬಿಕಾಸ್ ವುಡ್, ಪೇಪರ್ ಆ್ಯಂಡ್ ಪ್ಲಾಸ್ಟಿಕ್ ಆಲ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಬಟ್ ಸಿಲ್ವರ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಸಿಲ್ವರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17. ಚೂಸ್ ದ ಪೇರ್ ಆಫ್ ವರ್ಡ್ಸ್
which shows the same relationship as given at the top. The relation is paltry significance. Yes, option A, redundant, discussion, opulent, wealth, banal, originality, oblique, familiarity. Yes, here the right answer is option C, banal, originality. Option C is the correct answer. ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆಯ್ಕೆ ಮಾಡಬೇಕು. ನಿಕೃಷ್ಟ, ಮಹತ್ವ, ಇದಕ್ಕೆ ಹೊಂದುವಂತೆ ಅಗತ್ಯಕ್ಕಿಂತ ಹೆಚ್ಚಿನ ಚರ್ಚೆ, ಭವ್ಯವಾದ ಸಂಪತ್ತು, ನಿರಸ ಸ್ವಂತಿಕೆ, ಓರೆಯಾದ ಜನಪ್ರಿಯತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ನಿರಸ ಸ್ವಂತಿಕೆ. ಕ್ವೆಶನ್ ನಂಬರ್ 18, ವಾಟ್ ಈಸ್ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಟು ಇಫ್ ಟುಡೇ ಈಸ್ ಸಂಡೇ ಮ್ಯಾಟ್ ಕೆನಾಟ್ ಪ್ಲೇ ಹಾಕಿ. ಪ್ಲೀಸ್ try to understand it. If today is Sunday, Matt cannot play hockey. Option A, today is Sunday and Matt can play hockey. This is completely wrong, because in sentence it is if today is Sunday, Matt cannot play hockey. Option A is saying that today is Sunday, Matt can play hockey. This is wrong. Then if Matt plays hockey, which is the opposite sentence to this, we have to find. If Matt plays hockey, then today is not Sunday. Right, you see here, if today is Sunday, Matt cannot play hockey. And option B is B saying that if Matt plays hockey, then today is not Sunday. Yes, this is correct, no? Okay, let us check others also. Today is not Sunday and Matt cannot play hockey. This is not correct statement. This is not equivalent to this statement. Then D is, today is not Sunday if and only if Matt plays hockey. No, this is also not correct. So option B is the right answer here. Yes, if today is Sunday, Matt cannot play hockey. It means that if Matt plays hockey, then it is not Sunday. So option B is the right answer. ಇಲ್ಲಿ ಏನಿದೆ, ಇಂದು ಭಾನುವಾರ ಆದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಹೌದಲ್ಲ, ಇಂದು ಭಾನುವಾರ ಇದ್ರೆ ಮ್ಯಾಟ್ ಏನು ಹಾಕಿ ಆಡಲ್ಲ. ಅದರ ಅರ್ಥ ಮ್ಯಾಟ್ ಹಾಕಿ ಆಡ್ತಾ ಇದ್ದಾನಂದ್ರೆ ಅದರ ಅರ್ಥ ಏನು, ಇವತ್ತು ಭಾನುವಾರ ಅಲ್ಲ. ಹೌದಲ್ಲ, ಇಂದು ಸ್ವಲ್ಪ ಸರಿಯಾಗಿ ಓದಿ, ಇಂದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಹಾಗಾದರೆ ಮ್ಯಾಟ್ ಹಾಕಿ ಆಡ್ತಾ ಇದ್ದಾನೆ ಅಂತಂದರೆ ಇವತ್ತು ಭಾನುವಾರ ಅಲ್ಲ. ಹೌದಲ್ಲ, ಸೊ ಆಪ್ಷನ್ ಬಿ ಏನಿದೆ ಸರಿಯಾಗಿದೆ. ಕ್ವೆಶನ್ ನಂಬರ್ 19, ಸಿಮ್ ಸ್ಟ್ಯಾಂಡ್ಸ್ ಫಾರ್. ಸಿಮ್ ಎಂದರೆ ಸಬ್ಸ್ಕ್ರೈಬರ್ ಇಂಟಿಗ್ರೇಟೆಡ್ ಮಾಡ್ಯೂಲ್, ಸ್ಟ್ಯಾಂಡರ್ಡ್ ಇಂಟಿಗ್ರೇಟೆಡ್ ಮಾಡ್ಯೂಲ್, ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್, ಸ್ಟ್ಯಾಂಡರ್ಡ್ ಐಡೆಂಟಿಟಿ ಮಾಡ್ಯೂಲ್. ಎಸ್, ಆಸ್ ಯು ಆಲ್ ನೋ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ನಿಮಗೆಲ್ಲರಿಗೂ ಗೊತ್ತಿರೋ ಒಂದು ಪ್ರಶ್ನೆ ಇದು, ಸಿಮ್ ಅಂತಂದರೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ಎಸ್, ಸಿಮ್ ಸ್ಟ್ಯಾಂಡ್ಸ್ ಫಾರ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ಇಟ್ ಈಸ್ ಅ ಕಂಪ್ಯೂಟರ್ ಮೆಮೊರಿ ಕಾರ್ಡ್ ದಟ್ ಯು ಇನ್ಸರ್ಟ್ ಇನ್ ಟು ಯುವರ್ ಸೆಲ್ ಫೋನ್ ಟು ಅಲೋ ದ ಫೋನ್ ಟು ಸೈನ್ ಇನ್ ಟು ಯುವರ್ ಕರಿಯರ್ಸ್ ನೆಟ್ವರ್ಕ್ ಆ್ಯಂಡ್ ಅದರ್ ನೆಟ್ವರ್ಕ್ ಯು ಮೈಟ್ ಯೂಸ್ ವೈಲ್ಡ್ ರೋಮಿಂಗ್. ಎಸ್, ನಾವೆಲ್ಲ ಈ ಸಿಮ್ ಕಾರ್ಡನ್ನು ಯೂಸ್ ಮಾಡಿ ಮಾಡ್ತೀವಿ. ಕ್ವೆಶನ್ ನಂಬರ್ 20, ಲೈಟ್ ಎಮಿಟಿಂಗ್ ಡಯಾಡ್ LED ಕನ್ವರ್ಟ್ಸ್ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಇಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ, ಥರ್ಮಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಲೈಟ್ ಎಮಿಟಿಂಗ್ ಡಯೋಡ್ ಏನನ್ನು ಪರಿವರ್ತಿಸ್ತದೆ? ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ, ಇದಂತೂ ರಾಂಗ್ ಆಯಿತು. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ, ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ. ಅಲ್ಲ, ಈ ಎರಡು ಆಪ್ಷನ್ಗಳ ನಡುವೆ ತುಂಬಾ ಕನ್ಫ್ಯೂಷನ್ ಒಂದು ಕ್ರಿಯೇಟ್ ಆಗಿದೆ ಈ ಒಂದು ಪ್ರಶ್ನೆಗೆ. ಸೊ ನನ್ನ ಪ್ರಕಾರ ಇಲ್ಲಿ ಸರಿಯಾದ ಉತ್ತರ, ಲೈಟ್ ಎಮಿಟಿಂಗ್ ಡಯೋಡ್ ಇಲ್ ಕನ್ವರ್ಟ್ ಇಲೆಕ್ಟ್ರಿಕ್ ಎನರ್ಜಿ ಇಂಟು ಲೈಟ್ ಎನರ್ಜಿ. ಈ LED ಎಂಬುದು ಏನು ಮಾಡ್ತದೆ, ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತನೆಯನ್ನು ಮಾಡ್ತದೆ. ಸೊ ಆಪ್ಷನ್ ಬಿ ಸರಿಯಾಗಿದೆ. ಎಸ್, ಲೈಟ್ ಎಮಿಟಿಂಗ್ ಡಯೋಡ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ ವೆನ್ ದ LED ಈಸ್ ಕನೆಕ್ಟೆಡ್ ಇನ್ ಫಾರ್ವರ್ಡ್ ಬಯಾಸ್. ಎಸ್, ಇನ್ ರಿವರ್ಸ್ ಬಯಾಸಿಂಗ್ LED ಡಸ್ ನಾಟ್ ವರ್ಕ್. ಆದರೆ ಕೆಲವೊಂದು ಸೋರ್ಸ್ನ ಪ್ರಕಾರ ಇಲ್ಲಿ ಆಪ್ಷನ್ ಸಿಯನ್ನು ಉತ್ತರವಾಗಿ ನೀಡಿದ್ದಾರೆ. ಎಸ್, ಅಕಾರ್ಡಿಂಗ್ ಟು ಸಮ್ ಸೋರ್ಸಸ್ ಆಪ್ಷನ್ ಸಿ ಇಸ್ ಗಿವನ್ ಅಂಡ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಬಟ್ ಐ ಥಿಂಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲೆಕ್ಟ್ರಿಕಲ್ ಎನರ್ಜಿ LED ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ.
ओके फ्रेंड, दिस इज अबाउट टुडे सेशन. वंस अगेन आई वुड लाइक टू टेल यू अबाउट अवर केसेट टेस्ट सीरीज 2021. हियर यू विल गेट 40 टेस्ट फॉर पेपर वन प्रिपरेशन विद 1000 एमसीक्यूज पीडीएफ. यू विल गेट पीडीएफ सॉल्यूशन फॉर ऑल द टेस्ट. नोट्स यू कैन डाउनलोड ऑन ईच यूनिट. कंप्लीट स्टडी मटेरियल इज अवेलेबल इन इंग्लिश एंड कन्नडा ओनली एट रुपीज 999. यू कैन कॉन्टैक्ट दिस नंबर टू जॉइन फॉर दिस कोर्स. इन द सेम वे इफ यू वॉन्ट टू जॉइन फॉर economics, here also you will get 20 mock tests for paper 2 economics preparation. You will get solution PDF of all the 20 tests. Notes you are going to get, and also previous year MCQ questions with, yes, you can contact this number to join for economics. You can also join our Telegram group. The link will be given in the description box. Yes, I wish all the best to all KSET.